ಚಾಮರಾಜನಗರ ಜಿಲ್ಲಾಡಳಿತ, ಅಗ್ನಿಶಾಮಕ ದಳ, ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ಸೇರಿದಂತೆ ಹಲವು ಇಲಾಖೆಗಳ ಸಹಯೋಗದಲ್ಲಿ ಪ್ರವಾಹ ನಿರ್ವಹಣೆ ಕುರಿತು ಅಣುಕು ಪ್ರದರ್ಶನವನ್ನು ದಾಸನಪುರ ಗ್ರಾಮದಲ್ಲಿ ಆಯೋಜಿಸಿತ್ತು. ಈ ಸಂದರ್ಭದಲ್ಲಿ ಪ್ರವಾಹ ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು, ವಿಪತ್ತು ನಿರ್ವಹಣೆ ಕುರಿತು ಅರಿವು ಮೂಡಿಸಲಾಯಿತು. ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವ ಸಮಯದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ದೋಣಿ ಬಳಕೆ ಮಾಡಿ ರಕ್ಷಣೆ ಮಾಡುವ ಪ್ರಾತ್ಯಕ್ಷಿಕೆ, ನದಿಯಲ್ಲಿ ಸಿಲುಕಿದವರನ್ನು ರಕ್ಷಿಸಿದವರ ಪ್ರಥಮ ಚಿಕಿತ್ಸೆ ಕುರಿತು ಜಾಗೃತಿ ಮೂಡಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರು ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್, ಮಳೆಗಾಲದಲ್ಲಿ ಜಿಲ್ಲೆಯ ಕೆಲ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಉಂಟಾಗುತ್ತದೆ, ಈ ನಿಟ್ಟಿನಲ್ಲಿ ಸಂತ್ರಸ್ತರ ರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ವಾಲಂಟಿಯರ್ಸ್, ಪಂಚಾಯತ್, ರೆವಿನ್ಯೂ, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರದ್ದು ಎಲ್ಲ ಸೇರಿಸಿ ಈ ಥರ ಒಂದು ಅಕಸ್ಮಾತ್ ನಮ್ಮಲ್ಲಿ ಸಿಚುವೇಶನ್ ಇದ್ದರೆ ಅದಕ್ಕೆ ಒಂದು ಮಾಕ್ ಡ್ರಿಲ್ ಅಂತ, ಯಾಕಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಅವಶ್ಯಕತೆ ಇರುತ್ತೆ. ಅದಕ್ಕಾಗಿ ನಮ್ಮ ಮಾಕ್ ಡ್ರಿಲ್ ನಾವೇ ಇವತ್ತು ಒಂದು ಆರ್ಗನೈಸ್ ಮಾಡಿದ್ದೀವಿ. ಇಲ್ಲಿನ ಗ್ರಾಮಸ್ಥರಿಗೆ ಚಾಮರಾಜನಗರ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಕೆಪಿ ನವೀನ್ ಕುಮಾರ್ ಪ್ರವಾಹ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರು ಅನುಸರಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು, ಸ್ವಯಂ ರಕ್ಷಣೆ ಕುರಿತು ಅಣುಕು ಪ್ರದರ್ಶನ ನೀಡಲಾಗಿದೆ, ಇದರಿಂದ ಸಾರ್ವಜನಿಕರಲ್ಲಿ ಧೈರ್ಯ ತುಂಬುವ ಕಾರ್ಯ ಮಾಡಲಾಗುತ್ತಿದೆ ಎಂದರು. ಯಾವುದೇ ರೀತಿಯಾದಂತಹ ನೀರಿನ ಅವಘಡಗಳು, ಪ್ರವಾಹ ಪೀಡಿತ ಅವಘಡಗಳು ಸಂಭವಿಸಿದಾಗ ತುರ್ತು ಪರಿಸ್ಥಿತಿಯಲ್ಲಿ ಯಾವ ರೀತಿ ಕಾರ್ಯಾಚರಣೆಯನ್ನು ನಮ್ಮ ಬೋಟ್ ಮುಖಾಂತರ ನಿರ್ವಹಿಸುವುದನ್ನು ಡಿ ಸಿ ಮೇಡಮ್ ಅವರ ಸಹಯೋಗದೊಂದಿಗೆ, ಅದರೊಂದಿಗೆ ಪೊಲೀಸ್ ಇಲಾಖೆ, ನಮ್ಮ ಗೃಹರಕ್ಷಕ ಇಲಾಖೆ ಮತ್ತು ನಮ್ಮ ರೆವಿನ್ಯೂ ಇಲಾಖೆಯ ಸಹಯೋಗದೊಂದಿಗೆ ಜಂಟಿ ಕಾರ್ಯಾಚರಣೆ ನಡೆಸಿದೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಪ್ರವಾಹ ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು, ಸ್ವಯಂ ರಕ್ಷಣೆ ಬಗ್ಗೆ ಅಣುಕು ಪ್ರದರ್ಶನ ನೀಡುವುದರಿಂದ ಸಂಭವಿಸಬಹುದಾದ ಅವಘಡಗಳನ್ನು ತಪ್ಪಿಸಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಸ್ಥಳೀಯ ಸಂಘ ಸಂಸ್ಥೆಗಳ ಜೊತೆಗಿನಲ್ಲಿ, ಸಾರ್ವಜನಿಕರ ಜೊತೆಗಿನಲ್ಲಿ ಪ್ರವಾಹ ಬಂದಾಗ ಅದಕ್ಕೆ ನಮ್ಮ ತಯಾರಿ ಯಾವ ಥರ ಇರಬೇಕು, ನಾವು ಯಾವ ಥರ ಏನು ಒಂದು ಕರೆಯನ್ನು ಯಾವ ರೀತಿ ಕೊಡಬೇಕು, ಆ ಕರೆಗೆ ಎಲ್ಲ ಬೇರೆ ಬೇರೆ ಇಲಾಖೆಗಳು ಯಾವ ರೀತಿ ಸ್ಪಂದಿಸಬೇಕು, ಒಬ್ರಿಗೊಬ್ರು ಯಾವ ರೀತಿ ಸಹಕಾರ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಪೂರ್ವ ತಯಾರಿಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು.